ರಾಜ್ಯದಲ್ಲಿ ಹಲವೆಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಸೇತುವೆಗಳು ಕೊಚ್ಚಿಕೊಂಡು ಹೋದ್ರೆ ಇತ್ತ ಕಡೆ ರಸ್ತೆ ಗುಂಡಿಗಳು ಮತ್ತಷ್ಟು ತಗ್ಗುಬಿದ್ದು ಹಾಳಾಗಿವೆ. ಅಲ್ಲದೆ ಹಲವೆಡೆ ರಸ್ತೆಗಳು ಸಹ ಕೊಚ್ಚಿಕೊಂಡು ಹೋಗಿರುವ ಕಾರಣದಿಂದಾಗಿ ಮಳೆಯಿಂದ ಹಾಳಾಗಿರುವ ರಸ್ತೆಯನ್ನ ಯಾವಾಗ ಸರಿ ಮಾಡ್ತೀರಾ ಸಚಿವರೇ ಅಂತ ಕೇಳಿದ್ದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಸಚಿವರು ನೋಡೋಣ. ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ರಸ್ತೆಗಳು ಹಾಳಾಗಿವೆ ನಿಜ, ಆದ್ರೆ ಮಳೆಗಾಲ ಮುಗಿಯುವವರೆಗೂ ಕೂಡ ರಸ್ತೆಗಳನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಳೆ ನಿಂತ ಕೂಡಲೇ ಕಾಮಗಾರಿಯನ್ನ ಪ್ರಾರಂಭಿಸಲಾಗುತ್ತೆ. ಅದಕ್ಕಾಗಿ ಅಕ್ಟೋಬರ್ನಲ್ಲಿ ಟೆಂಡರ್ ಕರೆಯಲು ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ನಡೆಸಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಳೆಯಿಂದ ಸಾಕಷ್ಟು ಗ್ರಾಮಗಳಲ್ಲಿ ರಸ್ತೆಗಳೆಲ್ಲ ಹಾಳಾಗಿದೆ. ಮೊನ್ನೆ ರಥೋತ್ಸವ ಮಾಡಬೇಕಾದ್ರೆ ಹಾಳಾದ ರಸ್ತೆಯಲ್ಲಿ ರಥೋತ್ಸವ ಮಾಡಬೇಕಾದ್ರೆ ಮೇಲಿಂದ ಬೆಳ್ಳಿ ಮೂರ್ತ ಕಳಸ ಬಿದ್ದು 13 ವರ್ಷದ ಬಾಲಕ ಮೃತ ಬಿಟ್ಟಿದ್ದಾನೆ ಸರ್. ಈ ರೀತಿಯ ಘಟನೆ ಆಗ್ತಾ ಇದೆ. ಆ ಬಾಲಕನಿಗೆ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗೋಲ್ಲ, ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಇನ್ನೊಂದು ತಿಂಗಳ ಅಕ್ಟೋಬರ್ ಇಂದ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದು ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಅಕ್ಟೋಬರ್ 1 ರಿಂದ ಸ್ಟಾರ್ಟ್ ಆಗುತ್ತೆ. ಕೆಟ್ಟದೆಲ್ಲ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದೀವಿ. ಏನು ಪ್ಯಾಚ್ ವರ್ಕ್ ಮಾಡಬೇಕಲ್ಲ, ಅದೆಲ್ಲ 100% ಎಲ್ಲ. ಅದು ವರ್ಷ ನಾವು 700 ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ. ಅದರಲ್ಲಿ ಮಾಡ್ತಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ